क्षेत्र इवत जनता भद्रकोटे निष्ठावंत कार्यकर्ता पड़ने चुनाव उपचुनाव सोत नम जवर स्वल्प मन कड़ू आर्थिक स्वल्प समस्या चुनाव यशवंतपुर नडस्तक सुलभ अल नन अर्थमे और प्रारंभिक हमारे चुनाव के लीडर नंबर लीडर कई स्वल्प यथेचवा दुटकोटो आगे ना लीडर बेरे पक्ष नम लीडर पाप नम लीडर वाले लीडर बेरे पक्ष कर्कुकतेमांड फुलफिल बिटु नम कार्यकर्त नम मतदार नेरवाबिटे चुनाव सोल आती अब चुनाव नडस विधान ना पड़ती अस्े ना आगू बार महत्व नानेल बंडवा सब क्रीरपेट मध्यरात्रि गंटेबर जिला पंचायती सदस्य कर्क मध्यरात्रि इवेल नान बिड़ी मध्यम स्नितर इवेल के चर्चे मेक अदर हिन्दे जवरा ऊटे स्वल्प इटबिटे जवरा ऊटे चुनाव वो सिस्टम हे नडस स्वल्प अदर चाकचक्यते नम इटगेबिट्रे नम कार्यकर्त अन्याय आगे ನನಗೆ ಬಹಳ ಸ್ಪಷ್ಟವಾಗಿ ಅದರ ಮಧ್ಯದಲ್ಲಿ ಸ್ವಲ್ಪ ಕೆಲವು ನಮ್ಮ ಪಂಚಲಿಂಗನ ಸ್ವಲ್ಪ ಮನಸ್ಸು ಪವರ್ ಮಾಡ್ಕೊಂಡು ಅಪ್ಪನ ಸ್ವಲ್ಪ ಒಂದು ಕಡೆ ಹೋದ್ರು ಇನ್ನು ಮರ್ಮಂತ ಹೋದ್ರು ಅಲ್ಲೆಲ್ಲ ಹೇಳಕ್ಕಾಗಿದ್ರು ಅಂತ ಅವರೆಲ್ಲ ಒಂದು ಕಡೆ ಹೋದ್ರು ಇವೆಲ್ಲ ಒಂದು ಸಮಸ್ಯೆಗಳಾಗ ಕಾರಣ ನಾನು ಆಗ ಜೋರಾಗೋಟ್ರಿಗೆ ಬಹುಶಃ 2018ರಲ್ಲಿ ಹೇಳಿದ್ದು 13ರಲ್ಲಿ ಹೇಳಿದ್ದು ಈ ಪಾರ್ಟಿ ದುಡ್ಡು ಖರ್ಚು ಮಾಡ್ಕೊಂಡು ಯಾಕೆ ಚುನಾವಣೆ ನಡೆಸ್ಕೊತೀರಿ ಪಕ್ಷದ ನಮ್ಮ ಅಭ್ಯರ್ಥಿಗಳಿಗೆ ಇದೇ ದುಡ್ಡು ಒಂದು 25,000 ಕೊಟ್ಟರೆ ಒಂದು ಎಂಎಲ್ಸಿ ಮಾಡ್ಕೊಳ್ಳೋಕೆ ಆಗಲ್ವಾ ಅಂತ ಅವರು ಎಂಎಲ್ಎನೇ ಆಗಬೇಕು ಅಂತ ಹೇಳಿ ಬಹಳ ಜೋರಾಗಿ ರೋಷದಲ್ಲಿ ಇದ್ರು ಸ್ಪೀಡ್ ಆಗೋಯಿದ್ರು ಈಗ ಮೂರು ಚುನಾವಣೆ ನಡೆಸಿ ಸ್ವಲ್ಪ ಆರ್ಥಿಕವಾಗಿ ಸುಸ್ತಾಗಿದ್ದಾರೆ ಅದು ಎಲ್ಲರೂ ನಂಬಲೇಬೇಕು ಎಷ್ಟು ಅಂತ ತರಕಾಯ್ತು ನೋಟನ್ನು ಪ್ರಿಂಟ್ ಮಾಡೋಕ್ಕಾಯ್ತು ಆರ್ಥಿಕವಾಗಿ ಸುಸ್ತಾಗಿದ್ದಾರೆ ಇಲ್ಲಿ ಪ್ರಶ್ನೆ ಅವರಿಗೆ ಎಲ್ಲಾ ಕಾರ್ಯಕರ್ತರು ನಮ್ಮ ಮುಖಂಡರು ಮೂರು ಸಲ ಸೋತಿದ್ದೀರಿ ಮೂರು ಸಲ ಸೋತ ನಂತರವೂ ನೀವು ಸ್ವಲ್ಪ ಕಾನ್ಫರೆನ್ಸ್ ಅಲ್ಲಿ ಓಡಾಡದೇ ಇದ್ದ್ರು ನಿಮ್ಮ ಮೇಲೆ ಅನುಕಂಪದ ಅಲೆ ಇದೆ ನಿಮ್ಮ ಬಗ್ಗೆ ಒತ್ತು ಚುನಾವಣೆ ನಿಂತರೆ ಮತದಾರರು ಅನುಕಂಪದಿಂದ ಯಾಕೆಂದರೆ ನೀವು ಕಳೆದ ಮೂರು ಚುನಾವಣೆಗಳಲ್ಲಿ ಮತದಾರರಿಗೆ ನೀವು ಕೊಟ್ಟಿರತಕ್ಕಂತ ನೆರವುಗಳೇನಿದೆ ನೀವು ಸ್ವಲ್ಪ ಚುನಾವಣೆ ಸಿಸ್ಟಮ್ ಅಂದ್ರೆ ನಮ್ಮ ಲೀಡರ್ಗಳೆಲ್ಲ ಕೂತು ಚರ್ಚೆ ಮಾಡಿ ಇವನ ಇಲ್ಲಿ ಓಪನ್ ಆಗಿ ಚರ್ಚೆ ಮಾಡಕಾಗಲ್ಲ ಈ ಬಾರಿ ಚುನಾವಣೆ ಯಾಕೆ ನಡೆಸಬೇಕು ಅಂತ ಹೇಳಿ ಒಂದು ನ್ಯೂ ರೋಡ್ ಮ್ಯಾಪ್ ಮಾಡ್ಕೊಂಡ್ರೆ ಸ್ವಲ್ಪ ಚುನಾವಣೆ ನೀವು ದೊಡ್ಡ ಮಟ್ಟದಲ್ಲಿ ದುಡ್ಡು ಖರ್ಚು ಮಾಡೋದು ಒಂದು ಭಾಗ ದುಡ್ಡು ಖರ್ಚು ಮಾಡಿದ ತಕ್ಷಣ ಚುನಾವಣೆ ಗೆಲ್ಲಕಾಗಲ್ಲ चुनाव नडसोदू ना चुनाव के साध्य उदाहरण को नम कनकपुर लोकसभा क्षेत्र आवत्न कांग्रेस लोकसभा सदस्य चंद्रशेखर मूर्ति अकालिकवा मरण को अली लोकसभा उपचुनाव नड़ी बंत ಅವತ್ತು ನಮ್ಮ ಪಕ್ಷದಲ್ಲಿ ಅತ್ಯಂತ ಕೆಟ್ಟ ಪರಿಸ್ಥಿತಿ ದೇವೇಗೌಡರು ನಾನು ರೇವಣ್ಣ ಅವರು ಸಿದ್ದರಾಮಯ್ಯನವರ ಪಂಪಾಟಲ್ಲಿ ಇದ್ದರು ಎಲ್ಲರೂ ಸೋತಿದ್ರು ಆಸನದಲ್ಲಿ ದೇವೇಗೌಡರು ಸೋತಿದ್ರು ಆ ಲೋಕಸಭಾ ಚುನಾವಣೆಗೆ ಉಪಚುನಾವಣೆ ಘೋಷಣೆ ಆಗುವಾಗ
ನಾನು ದೇವೇಗೌಡರಿಗೆ ಮನವಿ ಮಾಡಿದೆ ರಾಷ್ಟ್ರೀಯ ಅಧ್ಯಕ್ಷರಿಗೆ ದಯವಿಟ್ಟು ನೀವು ಚುನಾವಣೆಯಲ್ಲಿ ನಿಲ್ಲಬೇಕು ನೀವು ಇಲ್ಲಿಂದ ಆಯ್ಕೆಯಾಗಿ ಹೋದ್ರೆ ಪಾರ್ಲಿಮೆಂಟ್ ಅಲ್ಲಿ ನಮ್ಮ ಒಂದು ರಾಜ್ಯವನ್ನ ರೆಪ್ರೆಸೆಂಟ್ ಮಾಡ್ತಕ್ಕಂಥ ಮಾಜಿ ಪ್ರಧಾನಮಂತ್ರಿಗಳಿದ್ರೆ ನಮ್ಮ ರಾಜ್ಯದ ಸಮಸ್ಯೆಗಳಿಗೆ ಪರಿಹಾರಗಳು ದೊರಕಲಿಕ್ಕೆ ಅನುಕೂಲ ಆಗುತ್ತೆ ನಿಲ್ಲಬೇಕು ಅಂದ್ರೆ ಅವ್ರು ನಾನೊಬ್ಬಗೆ ಏನಪ್ಪಾ ಮಾಡ್ಲಿ ನೀನೇ ನಿಲ್ಲು ಅಂತ ನನ್ನ ಮೇಲೆ ಒತ್ತಡ ಹಾಕಿದ್ರು ನಾನು ಕೊನೆಗೆ ಅವ್ರನ್ನ ಮನವೊಲಿಸಬೇಕಾದ್ರೆ ಸಾಕು ಸಾಕಾಗೋಯ್ತು ಅವತ್ತೇ ನಮ್ಮ ಹತ್ರ ಹೋಗಿ ನಯ ಪೈಸ ಇಲ್ಲ ಆ ಚುನಾವಣೆ ಡಿಕ್ಲೇರ್ ಆದ ದಿವಸ ಉಪಚುನಾವಣೆ ನಮ್ಮ ಹತ್ರ ದುಡ್ಡೇ ಇರಲಿಲ್ಲ ದೇವೇಗೌಡರೇನು ದುಡ್ಡು ಸಂಪಾದನೆ ಮಾಡಿರಲಿಲ್ಲ ಜನಗಳ ಸಂಪಾದನೆ ಜನಗಳ ಪ್ರತಿ ವಿಶ್ವಾಸ ಇತ್ತು ಒಂದು ಕಡೆ ಅಲ್ಲೆಲ್ಲ ಹಾಸನದಲ್ಲಿ ಸೋಲಿಸಿದ್ರು ಅದರ ಮೇಲೆ ಒಂದು ಅನುಕಂಪ ಇತ್ತು ನಾನು ನಿಮ್ಗೆ ಹೇಳಬೇಕು ಅನ್ನೋದಾದರೆ ಆ ಚುನಾವಣೆಯನ್ನು ನಡೆಸಬೇಕಾದ್ರೆ ಒಂದು ತಿಂಗಳು ನಾನು ನಿದ್ದೆ ಮಾಡಲಿಲ್ಲ ಆ ಉಪಚುನಾವಣೆ ನಡೆಸಬೇಕಾದ್ರೆ ಇಲ್ಲಿ ಮಂಡ್ಯ ಲೀಡ್ರಿಗೆ ಕೂತಿದ್ದಾರೆ ಅಲ್ಲಿ ನಮ್ಮ ಮನವಳ್ಳಿ ಲೀಡ್ರು ಮಂಡ್ಯದವರು ಅವರೆಲ್ಲ ಲೀಡ್ರುಗಳು ಸೇರಿ ಆ ಚುನಾವಣೆ ವೆಚ್ಚಕ್ಕೆ ಎಷ್ಟು ಕಲೆಕ್ಟ್ ಮಾಡಿದ್ರು ಇವನ್ನೇ ಗೊತ್ತು ಹಲವಾರು ಕಡೆ ಕಾರ್ಯಕರ್ತರುಗಳು ಪಕ್ಷದ ಹಲವಾರು ಜನ ಬಂದು ಅವರ ದೇಣಿಗೆ ಕೊಟ್ಟರು ಆ ಚುನಾವಣೆ ಬಹಳ ದೊಡ್ಡ ಮಟ್ಟದಲ್ಲಿ ನಡೆದಂತಹ ಚುನಾವಣೆ ಕಾಂಗ್ರೆಸ್ನ ಸರ್ಕಾರ ಕಾಂಗ್ರೆಸ್ನ ಮುಖ್ಯಮಂತ್ರಿ ಆ ಕಾಂಗ್ರೆಸ್ ಪಕ್ಷದಲ್ಲಿಂತ ಮಂತ್ರಿ ಇವರ ವಿರುದ್ಧ ನಮ್ಮ ಹೋರಾಟ ಆ ಚುನಾವಣೆ ನಡೆಸಿದಂತ ವಿಧಾನ ಬಹುಶಃ ಈಗ ಎಲ್ಲ ಸಿನಿಮಾದಲ್ಲಿ ನಡೆದಂಗೆ ನಡೆದೋಯ್ತು ರಾಜರಾಜೇಶ್ವರಿ ನಮ್ಮ ಸ್ಟ್ಯಾಚ್ಯು ಕಮಾತ್ರ ಮೈಸೂರಿನಿಂದ ಕಳ್ಳಮತದಾನ ಮಾಡಕ್ ಬಂದಂತವ್ರನ್ನ ಆ ಬಸ್ಗಳು ನಿಲ್ಲಿಸಿ ಏನೇನು ನಡೀತು ಅಲ್ಲಿಂದ ಅಲ್ಲಿ ಅದು ಆರ ಅನ್ನೋ ಚೌಲ್ರಿ ಇವೆಲ್ಲ ದೊಡ್ಡ ಇತಿಹಾಸ ಇವತ್ತು ಇಡೀ ರಾಜ್ಯದಲ್ಲಿ ಜನತಾದಳದ ಅಲೆ ಎದ್ದಿವೆ ಜನತಾದಳದ ಅಲೆ ಎದ್ದಿವೆ ಇವತ್ತು ನೀವು ಹೇಳಬೇಕು ಅನ್ನೋದಾದ್ರೆ ಜೆ ಡಿ ಎಸ್ಗೆ 10 ಸೀಟ್ ಇಲ್ಲ 5 ಸೀಟ್ ಇಲ್ಲ ಜೆ ಡಿ ಎಸ್ ನಲ್ಲಿ ಯಾರು ಉಳಿಯೋದೇ ಇಲ್ಲ ಎಲ್ಲ ಬೇರೆ ಪಕ್ಷಗಳು ಹೋಗ್ತಾ ಇದ್ದಾರೆ ಇದೆಲ್ಲ ನಡೀತು ಕಳೆದ 2 ವರ್ಷದಲ್ಲಿ